ಸ್ಯಾಂಟ್ರೊ ರವಿಗೆ ವಿರೋಧ ಪಕ್ಷದ ನಾಯಕರ ಜೊತೆಯೂ ಸಂಪರ್ಕವಿದೆ ಸ್ಯಾಂಟ್ರೊ ರವಿ ವಿರುದ್ಧ ಗಂಭೀರ ಕ್ರಮವನ್ನ ಕೈಗೊಳ್ಳೋಕೆ ಹೇಳಿದ್ದೇನೆ ಅಂತ ಹೇಳಿ ಸ್ಯಾಂಟ್ರೊ ರವಿ ಪ್ರಕರಣದ ತನಿಖೆ ಬಗ್ಗೆ ಸಿಎಂ ಹೇಳಿಕೆ ನೀಡಿದ್ದಾರೆ ಎಲ್ಲಾ ಪ್ರಕರಣಗಳನ್ನ ತನಿಖೆ ಮಾಡಿ ಅಂತ ಹೇಳಿ ಹೇಳಿದ್ದೇನೆ ಅವನ ಜೊತೆ ಫೋಟೋದಲ್ಲಿ ಇರುವ ಬಗ್ಗೆ ತನಿಖೆ ನಡೆಯುತ್ತೆ ಅಂತ ಹೇಳಿ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆ ನೀಡಿದ್ದಾರೆ यार फोटो इकोद्रे फोटो जो अस्टे अल बेरे बेरे इंत अपराधी बेरे बेरे सदर्भदेल बेरे बेरे फोटो फोटो आधार में तीर्मान आगे प्रमुखवां मेले केस बंद हम कंप्लेंट को कंप्लेंट आधार मेले कूड़े क्रम तेज्रे संपूर्ण ऐन चटवटिके अपराधमें बेरे बेरे येसल्ते अवेलू कनिखे साध्य ಅದಕ್ಕೆ ನಾನು ಮೈಸೂರು ಪೊಲೀಸರಿಗೆ ಹೇಳಿ ಇವರು ಬರಿ ಒಂದು ಬೆಡ್ ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡುತ್ತಾರೆ ಅಣಬೆ ಕೃಷಿ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಇಮಿಡಿಯೇಟ್ಲಿ ಸ್ಟ್ರಿಕ್ಟ್ ಆಗಿ ಕರಾರುವಾಕ್ಕವಾಗಿ ತನಿಖೆ ಮಾಡಿ ಅವನ ಬಗ್ಗೆ ಬಹಳಷ್ಟು ಬೇರೆ ಬೇರೆ ಕ್ಷೇತ್ರದಲ್ಲಿ ಕಂಪ್ಲೇಂಟ್ ಇದೆ ಹೈ ಕನೆಕ್ಟೆಡ್ ಇದೆ ಅಂತ ಹೇಳ್ತಾರೆ ಅದಕ್ಕಾಗಿ ಕಂಪ್ಲೇಂಟ್ ಏನಿದೆ ಸೀರಿಯಸ್ ಆಗಿ ತೆಗೆದುಕೊಳ್ಳಿ ಎಲ್ಲಾ ಪುರಾವೆಗಳನ್ನು ಹುಡುಕಿ ಅವನ ಮೇಲೆ ಕಾನೂನಾತ್ಮಕವಾದಂತ ಸ್ಟ್ರಿಕ್ಟ್ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಈಗಾಗಲೇ ಆದೇಶ ಕೊಟ್ಟಿದ್ದೆ ಮೈಸೂರಿನ ಪೊಲೀಸ್ನವರು ಸರ್ ಮೈಸೂರಿನ ಪೊಲೀಸ್ನವರು ಕೇವಲ ಒಂದು ನಿಮಿಷ ನನಗೆ ಗೊತ್ತು ನಾನು ಒತ್ತೇನೆ ನಾನು ಒತ್ತೇನೆ 20 ವರ್ಷದ ಅವಧಿಯಲ್ಲಿ ಒಂದೇ ಒಂದು ಕೇಸು ಫಿಟ್ ಆಗಿಲ್ಲ ಸರ್ ಅದಕ್ಕೆ ಈಗ 20 ವರ್ಷ ಅವಧಿಯಲ್ಲಿ ಆಗಿಲ್ಲ ಆದರೆ ಈ ಬಾರಿ ಈ ಕಂಪ್ಲೇಂಟ್ ಅನ್ನು ನಾವು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದೇವೆ ಅವನು ಏನೇನು ಅಪರಾಧ ಹಿಂದಿನ ಎಲ್ಲಾ ಕೇಸುಗಳನ್ನು ಕೂಡ ತನಿಖೆ ಮಾಡ್ತಿದ್ವಿ ಒಂದೇ ಕೇಸ್ ಅಲ್ಲ ಎಲ್ಲಾ ತನಿಖೆ ಮಾಡಿ ಅವನಿಗೆ ಏನು ಶಿಕ್ಷೆ ಕೊಡಿಸಬೇಕು ಆ ಕೊಡಿಸಿ ಎಲ್ಲಾ ಕ್ರಿಯೇಟೆಡ್ ಬೇಕಾದ್ರೆ ಅವು ಎಲ್ಲವನ್ನೂ ಕೂಡ ತನಿಖೆ ಮಾಡಿ ಯಾರ್ಯಾರ ಜೊತೆ ಇದ್ದ ಹಿಂದಿನ ಚೀಫ್ ಮಿನಿಸ್ಟರ್ ನಮ್ಮ ಎಲ್ಲರ ಜೊತೆ ಅವನು ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ ಈ ತರ ಮತ್ತಷ್ಟು ಡೀಟೇಲ್ಸ್ ನಮ್ಮ ಮೈಸೂರು ಪ್ರತಿನಿಧಿ ರವಿ ಪಾಣೋಪುರ ನಿರ್ತಾ ಹೋಗ್ತಾರೆ ಲೈವ್ ಕನೆಕ್ಟೆಡ್ ಇದ್ದಾರೆ ರವಿ ನೆನ್ನೆ ಪುಂಕಾನುಪುಂಕವಾಗಿ ಮಾತನಾಡ್ತಾ ಇದ್ದ ಸಚಿವ ಸೋಮಶೇಖರ್ ಅವರು ಇವತ್ತು ನೋ ರಿಯಾಕ್ಷನ್ ಮತ್ತೊಂದು ಕಡೆ ಸಂಸದ ಡಿಕೆ ಸುರೇಶ್ ಅವರು ವಾಗ್ದಾಳಿ ಮುಖ್ಯಮಂತ್ರಿಗಳು ತನಿಖೆ ಆಗ್ತಿದೆ ನೋಡೋಣ ಅನ್ನೋ ಉತ್ತರ ಒಟ್ಟಿನಲ್ಲಿ ದಿನ ಕಳೆದಂತೆ ಸ್ಯಾಂಟ್ರೊ ರವಿ ಪ್ರಕರಣ ಮತ್ತಷ್ಟು ಜಟಿಲವಾಗ್ತಾ ಸಾಗ್ತಾ ಇದೆ ಖಂಡಿತವಾಗ್ಲೂ ಸ್ಮಿತಾ ನೆನ್ನೆ ಸ್ಯಾಂಟ್ರೊ ರವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ಅವರು ರೋಷಾ ವೇಷದ ಮಾತುಗಳನ್ನು ಆಡಿದ್ರು ನಾನು ಅಪ್ಪ ಅಮ್ಮನಿಗೆ ಹುಟ್ಟಿದ್ದೇನೆ ಸಂಸ್ಕೃತ ಮನೆತನದಿಂದ ಬಂದಿದ್ದೇನೆ ಯಾರೋ ಬೇರೆಯವರು ಹೇಳಿದ ಹೇಳಿಕೆಗೆ ಪ್ರತಿಕ್ರಿಯೆ ನೀಡುವ ಅಗತ್ಯತೆ ಇಲ್ಲ ಅದರ ಜೊತೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ವಿರುದ್ಧ ಆಕ್ಷೇಪಾರ್ಹ ಪದವನ್ನು ಕೂಡ ಬಳಸಿದ್ರು ಇದಾದ ಕೆಲವೇ ಕ್ಷಣಗಳಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಒಂದು ವಿಡಿಯೋವನ್ನು ವೈರಲ್ ಮಾಡಿದ್ರು ಆ ವಿಡಿಯೋವನ್ನು ಬಿಡುಗಡೆ ಮಾಡಿದ ಸಂದರ್ಭದಲ್ಲಿ ಎಸ್ಟಿ ಸೋಮಶೇಖರ್ ಅವರು ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ವಿಡಿಯೋ ಇತ್ತು ಇದನ್ನ ಗಮನಿಸಿರುವಂತಹ ಎಸ್ಟಿ ಸೋಮಶೇಖರ್ ಅವರು ಇವತ್ತು ಮೌನಕ್ಕೆ ಜಾರಿದ್ದಾರೆ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಇವತ್ತು ವಾಸ್ತವ್ಯವನ್ನು ಊಡಿ ಹೊರಗೆ ಬರ್ತಿದ್ದಂತೆ ನ್ಯೂಸ್ ಫಸ್ಟ್ ಅವರ ಬೆನ್ನತ್ತಿ ಮಾತನಾಡಿಸಲಿಕ್ಕೆ ಯತ್ನ ಮಾಡ್ತು ಆ ಸಂದರ್ಭದಲ್ಲಿ ಪ್ರತಿಕ್ರಿಯೆಯನ್ನು ನೀಡಲಿಕ್ಕೆ ಮುಂದಾಗಿದೆ ಅವರು ಹೋಗುವಂತ ಕೆಲಸಕ್ಕೆ ಮುಂದಾಗಿದ್ರು ಪರಿಪರಿಯಾಗಿ ಅಂದ್ರೆ ಅವರನ್ನ ಪ್ರಶ್ನೆ ಮಾಡುವಂತ ಕೆಲಸಕ್ಕೆ ನ್ಯೂಸ್ ಫಸ್ಟ್ ಮುಂದಾದ ಸಂದರ್ಭದಲ್ಲಿ ಕೂಡ ನೋ ರಿಯಾಕ್ಷನ್ ಎಂಬ ಮಾತುಗಳನ್ನು ಹೇಳಿದ್ರು ಜೊತೆಗೆ ಮೌನಕ್ಕೆ ಜಾರಿದ್ರು ಒಂದೇ ಒಂದು ಪದವನ್ನು ಕೂಡ ಆಡಲಿಲ್ಲ ಸುಮ್ಮನೆ ಏಕಾಏಕಿ ರೂಮ್ ನಿಂದ ಬಂದ್ರು ಬಂದವರೇ ಕಾರಿನಲ್ಲಿ ಹತ್ತಿ ಮೈಸೂರಿನ ವಿಮಾನ ನಿಲ್ದಾಣಕ್ಕೆ ತೆರಳಿದ್ರು ಇನ್ನು ಇದರ ಜೊತೆಗೆ ಡಿಕೆ ಸುರೇಶ್ ಅವರು ಈಗ ಸ್ಯಾಂಟ್ರೊ ರವಿ ಹಾಗೂ ರಾಜಕಾರಣಿಗಳ ನಡುವಿನ ಅಂದ್ರೆ ಬಿಜೆಪಿ ರಾಜಕಾರಣಿಗಳ ನಡುವಿನ ಒಂದು ಸಖ್ಯದ ಬೆಳಗ್ಗೆ ಮಾತನಾಡಿದ್ದಾರೆ ಯಾರು ಯಾರು ಯಾವ ಸಂದರ್ಭದಲ್ಲಿ ಸ್ಯಾಂಟ್ರೊ ರವಿಯ ಜೊತೆ ಸಂಬಂಧ ಹೊಂದಿದೆ ಎಂಬುದಕ್ಕೆ ಸಾಕ್ಷಿಗಳು ಈಗ ಲಭ್ಯ ಆಗ್ತಿದೆ ಖುದ್ದು ಸಿಎಂ ಅವರೇ ಈಗ ಮಾತುಕತೆಯನ್ನು ನಡೆಸುತ್ತಿದ್ದಾರೆ ಆ ಫೋಟೋಗಳು ಕೂಡ ಲಭ್ಯವಾಗ್ತಿದೆ ಖುದ್ದು ಸಿಎಂ ಅವರೇ ಸರ್ ಅಂತ ಕರೀತಾರೆ ಅಂತ ಹೇಳಿದ್ರೆ ಆತ ಎಷ್ಟು ಪ್ರಭಾವ ಇರಬಹುದು ಎಸ್ಟಿ ಸೋಮಶೇಖರ್ ಅವರ ಮೂಲಕವಾಗಿ ಸಿಎಂ ಆತನಿಂದ ಕೆಲಸಗಳನ್ನು ಮಾಡಿಸ್ಕೊಳ್ತಿರಬಹುದು ಹೀಗೆ ಒಂದಷ್ಟು ಆರೋಪಗಳನ್ನು ಮಾಡುವುದರ ಜೊತೆಗೆ ಕುಮಾರಸ್ವಾಮಿ ಅವರು ವಿಡಿಯೋವನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಆ ವಿಡಿಯೋದಲ್ಲಿ ಏನಿರಬಹುದು ಎಂಬ ಕುತೂಹಲ ನನಗೂ ಕೂಡ ಇದೆ ಆ ಬಿಡುಗಡೆ ಆಗಲಿ ಎಂಬ ಮಾತುಗಳನ್ನು ಡಿಕೆ ಸುರೇಶ್ ಅವರು ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಇನ್ನು ಇದರ ನಡುವೆ ಈಗಷ್ಟೇ ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿರುವಂತಹ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸ್ಯಾಂಟ್ರೊ ರವಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಹೊಸದೊಂದು ಬಾಂಬ್ ಅನ್ನು ಸಿಡಿಸುವಂತ ಕೆಲಸಕ್ಕೆ ಮುಂದಾಗಿದ್ರು ಕಳೆದ 20 ವರ್ಷಗಳಿಂದ ರಾಜಕಾರಣಿಗಳ ಜೊತೆ ಸ್ಯಾಂಟ್ರೊ ರವಿಗೆ ಸಖ್ಯ ಇದೆ ವಿಪಕ್ಷದ ನಾಯಕರುಗಳು ಕೂಡ ಆತನ ಜೊತೆಗೆ ಸಂಬಂಧವನ್ನು ಹೊಂದಿದ್ದಾರೆ
ಯಾರ್ಯಾರು ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ಕಾಲಘಟ್ಟದಲ್ಲಿ ಆತನ ಜೊತೆಗೆ ಒಡನಾಟವನ್ನು ಹೊಂದಿದ್ರು ಎಂಬುದರ ಕುರಿತಂತೆ ಸುದೀರ್ಘವಾಗಿ ತನಿಖೆಯನ್ನು ನಡೆಸಲಾಗುವುದು ಎಂಬ ಮಾತುಗಳನ್ನು ಹೇಳಿದ್ದಾರೆ. ಅದರ ಜೊತೆಗೆ ನಿಮ್ಮ ಮಗನು ಕೂಡ ಅವರ ಜೊತೆ ಮಾತನಾಡಿದ್ದಾನೆ ಎಂಬ ಆಡಿಯೋ ವೈರಲ್ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪ್ರತಿಕ್ರಿಯೆ ಏನು ಎಂಬ ಕೇಳಿದಂತಹ ಪ್ರಶ್ನೆಗೆ ಜೊತೆಗೆ ಅವರು ವಾಟ್ಸಪ್ನಲ್ಲಿ ಅವರಿಗೆ ರಿಪ್ಲೈ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓವರಾಲ್ ಆಗಿ ಮಾತನಾಡ್ತಾ ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನವನ್ನು ತಮ್ಮಿಷ್ಟದಂತೆ ಬಳಸಿಕೊಳ್ಳುವಂತಹ ಕೆಲಸಗಳು ನಡೆಯುತ್ತಿದೆ, ಹಾಗಾಗಿ ತಂತ್ರಜ್ಞಾನದ ಈ ರೀತಿಯ ಗಿಮಿಕ್ಗಳಿಗೆ ನಾನು ಉತ್ತರ ಕೊಡಲ್ಲ, ಆದರೆ ಆತನ ವಿರುದ್ಧ ಆತನ ಪತ್ನಿ ದೂರನ್ನು ದಾಖಲಿಸಿದ್ದಾರೆ. ಆ ಸಂಬಂಧ ಈ ಹಿಂದೆ ಮೈಸೂರು ನಗರ ಸೇರಿದಂತೆ ವಿವಿಧೆಡೆ ಇರುವಂತಹ ಪ್ರಕರಣಗಳೆಲ್ಲವನ್ನು ಕೂಡ ಕಲೆ ಹಾಕಲಾಗುವುದು, ಜೊತೆಗೆ ಸ್ಯಾಂಟೋ ರವಿಯನ್ನು ಬಂಧಿಸಿ ತೀವ್ರವಾಗಿ ವಿಚಾರಣೆ ನಡೆಸಲಾಗುವುದು. 20 ವರ್ಷಗಳಿಂದಲೂ ಆತ ಹೊಂದಿರುವಂತಹ ರಾಜಕಾರಣಿಗಳ ಸಖ್ಯದ ಕುರಿತು ಕೂಡ ತನಿಖೆಯನ್ನು ನಡೆಸ್ತೀವಿ ಎಂಬ ಮಾತುಗಳನ್ನು ಸದ್ಯ CM ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಈ ಸಂಬಂಧ ಮೈಸೂರು ನಗರ ಪೊಲೀಸ್ ಆಯುಕ್ತ ರಮೇಶ್ ಅವರಿಗೂ ಕೂಡ ಸೂಚನೆಯನ್ನು ನೀಡಿದ್ದಾನೆ. ಶೀಘ್ರದಲ್ಲೇ ಆತನನ್ನು ಬಂಧಿಸಿ ತೀವ್ರತರವಾಗಿ ವಿಚಾರಣೆ ನಡೆಸಿ ಸೂಕ್ತ ಕ್ರಮವನ್ನು ಕೈಗೊಳ್ತೀವಿ. ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ನಾವು ಹಿಂದೇಟನ್ನು ಹಾಕಲ್ಲ. ಸ್ಯಾಂಟೋ ರವಿ ಯಾರೇ ಆಗಿರ್ಬೋದು ಆತನ ವಿರುದ್ಧ ಕ್ರಮವನ್ನು ತೆಗೆದುಕೊಂಡೇ ತೆಗೆದುಕೊಳ್ತೀವಿ ಎಂಬ ಮಾತುಗಳನ್ನು ಹೇಳ್ತಾರೆ. ಅದರ ಜೊತೆ ಜೊತೆಗೆ ವಿಪಕ್ಷ ನಾಯಕರ ಈ ಒಂದು ಟೀಕೆ ಟಿಪ್ಪಣಿಗಳಿಗೂ ಕೂಡ ತಕ್ಕ ಉತ್ತರವನ್ನು ಆತನನ್ನು ಬಂಧನದ ಬಳಿಕ ನೀಡ್ತೀವಿ ಎಂಬ ಮಾತುಗಳನ್ನು ಕೂಡ CM ಬಸವರಾಜ ಬೊಮ್ಮಾಯಿ ಅವರು ತಿಳಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಸ್ಮಿತಾ, ಧನ್ಯವಾದ ರವಿ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.